ಎ ಸಿ ಪಿ ರತ್ನಪ್ರಭಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಖಡಕ್ ಪಾತ್ರ ಅಂತ ಹೇಳ್ಬೋದು, ಸ್ಟ್ರಾಂಗ್ ಎ ಸಿ ಪಿ ಆಫೀಸರ್ ಪಾತ್ರ. ನನ್ನ ಎಂಟ್ರಿ ಆದಮೇಲೆ ಸಾಕಷ್ಟು ಟ್ವಿಸ್ಟ್ ಆಗುತ್ತೆ ಕಥೆಯಲ್ಲಿ. ಸೊ ಪೊಲೀಸ್ ಅಂದಾಗ ನಮಗೊಂದು ಇಮ್ಯಾಜಿನೇಷನ್ ಇರುತ್ತೆ, ಓ ಅದು ಲೇಡೀಸ್, ಲೇಡಿ ಪೊಲೀಸ್ ಅಂದಾಗಂತೂ ಸಾಕಷ್ಟು ಕ್ವೆಶ್ಚನ್ ಮಾರ್ಕ್ಸ್ ಇರುತ್ತೆ, ಸಾಕಷ್ಟು ಒಂದು ಓ ಹೆಂಗಿರ್ಬೋದು, ಏನು ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆಗಳು ಮೂಡಿಬರುತ್ತೆ. ಅದಕ್ಕೆಲ್ಲ ಉತ್ತರ ನೀವು ಸಿನಿಮಾ ನೋಡಬೇಕು. ಈ ಲೇಡಿ ಪೊಲೀಸು ಆ ಥರದ್ದು ಯೂನಿಫಾರ್ಮ್ ಹಾಕೊಂಡ್ರೆ ನೋಡೋಕ್ಕೇನೆ ಚೆನ್ನಾಗಿ ಕಾಣುತ್ತೆ, ಅಂತ ಸೂಪರಾಗಿ ಕಾಣುತ್ತೆ. ಸೊ ನಿಮಗೆಲ್ಲ ಲುಕ್ಸ್ ಎಲ್ಲ ನೋಡಿ ಏನಂತ ಹೇಳ್ತಾ ಇದ್ರಿ? ಒಂದು ಅಡ್ವಾಂಟೇಜ್ ಇರೋದು ಹೈಟು, ಐ ಆಮ್ 5'9". ಸೊ ಹಾಗಾಗಿ ಯೂನಿಫಾರ್ಮ್ ಹಾಕಿದಾಗ ಖಡಕ್ ಪಾತ್ರ ಇನ್ನೂ ಖಡಕ್ಕಾಗಿ ಕಾಣಿಸುತ್ತೆ. ಸೊ ಅದು ನನಗೆ, ಅದು ಯೂನಿಫಾರ್ಮ್ ಹಾಕಿದ ತಕ್ಷಣ ನನ್ನ ಪಾತ್ರ ಅದು ಆ ವೈಬೇ ಸಿಕ್ಬಿಟ್ಟಿತ್ತು, ಖಡಕ್ ಪಾತ್ರ ವೈಬು. ಹಾಗಾಗಿ ಆ್ಯಂಡ್ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಏನೋ ಒಂದು ಖುಷಿ, ಅದು ಹಾಕ್ಕೊಂಡಾಗ ಮಾತ್ರ ಅನುಭವಿಸೋಕ್ಕೆ ಸಾಧ್ಯ. ಸೊ ತುಂಬ ಇಟ್ಸ್ ಟು ಡಿಮ್ಯಾಂಡಿಂಗ್, ಅಂದರೆ ಆ ಕ್ಯಾರೆಕ್ಟರ್ ಆ ಒಂದು ಯೂನಿಫಾರ್ಮ್ ಧರಿಸಿದಾಗ ನಾವು ಹೆಂಗೆ ಮಾತಾಡ್ತೀವಿ, ನಾವು ಹೆಂಗೆ ಏನೇನಾದ್ರು ನೋಡ್ತೀವಿ, ಕ್ಯಾಶುವಲ್ ಅನ್ನೋದನ್ನು ಮರ್ತೇ ಹೋಗಿರ್ತೀವಿ. ವಿ ಕ್ಯಾನ್ ನೆವರ್ ಬಿ ಕ್ಯಾಶುವಲ್, ಅದಕ್ಕೆ ಒಂದು ಗೌರವ ಘನತೆ ಅದು ಆಟೋಮ್ಯಾಟಿಕ್ಕಾಗಿ ಬಂದ್ಬಿಡುತ್ತೆ. ಲೇಡಿ ಪೊಲೀಸ್ ನಮಗೆಲ್ಲ ಮಾಲಾಶಿಯವರು ತುಂಬ ನೆನಪಾಗ್ತದೆ. ನಿಮಗೆ ಪೊಲೀಸ್ ಪಾತ್ರ ಸಿಕ್ಕಾಗ ಮಾಡುವಾಗ ಅದೇನಾದರೂ ನೆನಪಾಯ್ತಾ? ಖಂಡಿತ, ಯಾಕೆಂದರೆ ಐ ಥಿಂಕ್ ನಾನು ಹುಟ್ಟಿದಾಗಿಂದ ನೋಡಿರೋದು ಅಂದರೆ ಮಾಲಾಶಿ ಮ್ಯಾಮ್ನೇ. ಆ್ಯಂಡ್ ಅವರು ಮಾಡುವಂಥ ಪಾತ್ರಗಳು, ಅವರ ಸ್ಟ್ರಾಂಗ್ ಮಾತು, ಅವೆಲ್ಲ ಖಂಡಿತ ಎಲ್ಲೋ ಒಂದು ಕಡೆ ತಲೆಯಲ್ಲಿತ್ತು ಅಂತಲೇ ಹೇಳ್ಬೋದು. ಒಂದು, ನಮ್ಮ ಅಪ್ಪಂಗೆ ಯಾವಾಗಲೂ ನಾನು ಐ ಎ ಎಸ್ ಆಫೀಸರು, ಐ ಪಿ ಎಸ್ ಆಫೀಸರು, ಪೊಲೀಸ್ ಏನಾದ್ರೂ ಒಂದು ಆಗಬೇಕು ಅನ್ನೋದು ಭಾಳ ಇತ್ತು. ಹಾಗಾಗಿ ಫಸ್ಟ್ ಅವ್ರು ನನಗೆ ಎ ಸಿ ಪಿ ಆಫೀಸರ್ ಅಂದಿದ ತಕ್ಷಣ ಓ ನಮ್ಮ ಅಪ್ಪಂಗೆ ಇಷ್ಟವಾದ ಪಾತ್ರ ಅಂತ ಒಂದು ಅನ್ನಿಸ್ತು. ಇನ್ನೊಂದು, ಕಥೆಗೆ ಬಹಳನೇ ಗೆಸ್ಟ್ ಅಪಿಯರೆನ್ಸ್ ರೋಲ್ ಅಂತ ಇದ್ದರೂ ತುಂಬಾ ಟ್ವಿಸ್ಟ್ ಆಗುತ್ತೆ ಕಥೆಯಲ್ಲಿ ಈ ಪಾತ್ರ ಬಂದಾದಮೇಲೆ. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಸಣ್ಣದಾಗಿದ್ದರೂ ಪಾತ್ರ ಮುಖ್ಯವಾದ ಪಾತ್ರ ಇತ್ತು. ಆ್ಯಂಡ್ ಮೂರನೇದು, ನನಗೆ ಡೈರೆಕ್ಟರ್ ಅವರು ಅಂದರೆ ಗುರುರಾಜ್ ಕುಲಕರ್ಣಿ ಸರು ಲಾಸ್ಟ್ ಬಸ್ಸಿಂದ ಪರಿಚಿತರು, ಆ್ಯಂಡ್ ನಮ್ಮ ಕಡೆಯವರು ಉತ್ತರ ಕರ್ನಾಟಕದವರು. ಹಾಗಾಗಿ ಇದು ಮೂರು ಒಟ್ಟಿಗೆ ಸೇರಿಕೊಂಡು ಅಮೃತ ಅಪಾರ್ಟ್ಮೆಂಟ್ ಆಯಿತು. ಈಗಾಗಲೇ ಮೇಡಮ್ ನೀವು ತುಂಬ ಬೇರೆ ಥರ ಪಾತ್ರ, ಸ್ಟ್ರಾಂಗ್ ಪಾತ್ರಗಳನ್ನೆಲ್ಲ ಮಾಡಿದ್ದೀರ, ನಿಮಗೆ ಯಾವುದಾದ್ರೂ ಮಾಡಲೇಬೇಕು ಅಂತ ಹೇಳೋದು ಯಾವುದಾದ್ರು ರೋಲ್ ಇದೆಯಾ? ಒಂದು ಪಾತ್ರ ಡಾನ್ಸರ್, ಯಾವ್ದಾದ್ರು ಒಂದು ಒಬ್ಬ ಡಾನ್ಸರ್ ಬಯೋಗ್ರಫಿ ಮಾಡಬೇಕು ಅನ್ನೋದು ತುಂಬ ಇದೆ. ಸಾಕಷ್ಟು ಡಾನ್ಸರ್ಸ್ ಕಥೆಗಳು ತುಂಬ ಅದ್ಭುತವಾದ ಕಥೆಗಳಿದೆ, ಆದರೆ ಇದುವರೆಗೂ ಜಾಸ್ತಿ ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಹಾಗಾಗಿ ಯಾವುದಾದ್ರು ಡಾನ್ಸರ್ ಪಾತ್ರ ಮಾಡಬೇಕು ಅನ್ನೋದು ತುಂಬ ಇದೆ. ಆ್ಯಂಡ್ ಮುಂಚೆ ಎಲ್ಲ ದೇವದಾಸಿ ಸಿಸ್ಟಮು, ಅಲ್ಲಿಂದ ಹೆಂಗೆ ಡಾನ್ಸ್ ಹೆಂಗೆ ಗ್ರೋ ಆಗಿದೆ, ಆ್ಯಂಡ್ ಈಗ ಅದು ತುಂಬ ಅವಶ್ಯಕತೆ. ನಾವೊಂದು ಆ್ಯಕ್ಟರ್ ಅಂದರೂ ಅವ್ರಿಗೆ ಡಾನ್ಸಿಂಗ್ ಸ್ಕಿಲ್ಸ್ ಬಗ್ಗೆ ನಾವು ಮಾತಾಡ್ತೀವಿ. ಹಾಗಾಗಿ ಆ್ಯಕ್ಟರ್ಗೆ ಡಾನ್ಸ್ ಅವಶ್ಯಕತೆ, ಡಾನ್ಸರ್ಗೆ ಆ್ಯಕ್ಟಿಂಗ್ ಅವಶ್ಯಕತೆ. ಸೊ ಇದು ಎರಡೂ ಒಂದರಲ್ಲೇ ಹೊಂದುವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಇದು ಅಮೃತ ಅಪಾರ್ಟ್ಮೆಂಟ್ ಸಿನಿಮಾ ಟೀಸರ್ ಅನ್ನು ನೋಡಿದಾಗ ಇವತ್ತಿಗೆ ತುಂಬ ಹತ್ತಿರ ಆಗೋ ಸಿನಿಮಾ, ಪ್ರೆಸೆಂಟ್ ಸಿನಿಮಾ ಅಂತ ಅನ್ಸುತ್ತಲ್ವಾ? ತುಂಬ ಸರಳವಾದ ಸಿನಿಮಾ, ಅಂದರೆ ಯಾರೇ ಒಬ್ಬರು ನೋಡಿದಾಗ ಕನೆಕ್ಟ್ ಇಮ್ಮಿಡಿಯೇಟಾಗಿ ಓ ಹೌದಾ, ಇದು ಇಲ್ಲೇ ಅಕ್ಕಪಕ್ಕ ನಮ್ಮ ಸುತ್ತಮುತ್ತ ಆಗುವಂಥ ಒಂದು ಕಥೆ ಅಂತ ಅನಿಸುತ್ತೆ. ಸೊ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನಿಂಗ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ವಿಭಿನ್ನವಾಗಿ ಅನ್ನೋಕ್ಕಿಂತ ಸರಳವಾದ ಕಥೆ, ತುಂಬ ಚೆನ್ನಾಗಿ ತುಂಬ ಟ್ವಿಸ್ಟ್ಗಳನ್ನು ಇಟ್ಕೊಂಡು ಮಾಡಿದಂಥ ಒಂದು ಕಥೆ ಅಂತ ಹೇಳ್ಬೋದು. ಸಿನಿಮಾಗಳ ಜೊತೆಗೆ ಸೀರಿಯಲ್ ಕೂಡ ಮಾಡ್ತಾ ಇದ್ದೀವಿ, ನೋಡಿದ್ವಿ ನಮ್ಮ ಮಂಗಳಗೌರಿಯಲ್ಲೆಲ್ಲ, ಅದೆಲ್ಲ ಹೆಂಗಿತ್ತು ಸೀರಿಯಲ್ಗೆ ಹೋಗಿದ್ದಾಗಿ ಆ ರೆಸ್ಪಾನ್ಸ್? ಮಂಗಳಗೌರಿಗಿಂತ ಮುಂಚೆ ನಾನು ಜೀ ಕನ್ನಡದಲ್ಲಿ ಮಹಾದೇವಿ ಮಾಡ್ತಾ ಇದ್ದೆ. ನನಗೆ ಪರ್ಸ್ನಲಾಗಿ ಆ್ಯಕ್ಟಿಂಗ್ ಮುಖ್ಯ, ಅದು ಸೀರಿಯಲ್ಲೇ ಆಗಿರ್ಬೋದು, ಸಿನಿಮಾನೇ ಆಗಿರ್ಬೋದು, ಅಥವಾ ನಾಟಕ ಆಗಿರ್ಬೋದು, ಎಲ್ಲಿ ವಿಭಿನ್ನ ಪಾತ್ರ ಸಿಗುತ್ತೋ, ಎಲ್ಲಿ ನನಗೆ ನಟಿಸೋದಕ್ಕೆ ಅವಕಾಶ ಸಿಗುತ್ತೋ ಅಂಥ ಪಾತ್ರನ ನಾನು ಟ್ರೈ ಮಾಡೋಕ್ಕೆ ಯಾವಾಗಲೂ ನನಗೆ ಆ ಹಂಬಲ ಇದೆ. ಸೊ ಮಂಗಳಗೌರಿ ಪಾತ್ರ ಬಂದಾಗಲೂ ಅಷ್ಟೇ, ಒಂದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಅದನ್ನು ಯಾಕೆ ಟ್ರೈ ಮಾಡಬಾರ್ದು ಅನ್ನೋದು ಒಂದು ಅನ್ನಿಸ್ತು. ಹಾಗಾಗಿ ಅದನ್ನು ಮಾಡಿದೆ. ಆ್ಯಂಡ್
ಪ್ರತಿಯೊಂದು ಪಾತ್ರದಲ್ಲೂ ಅದು ಮಾಡಿದಾಗ ಮಾತ್ರ ಆ ಪಾತ್ರದ ಆ ವಿಶೇಷತೆಯನ್ನು ಅನುಭವಿಸೋಕ್ಕೆ ಸಾಧ್ಯ. ಸೊ ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್, ಎಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಬುಕ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ತುಂಬ ಜನ ನೋಡ್ತಾ ಇದ್ದಾರೆ, ತುಂಬ ವರ್ಷಗಳಿಂದ ನಡೀತಾ ಇದೆ ಅದು. ಆ್ಯಂಡ್ ಅಫ್ಕೋರ್ಸ್ ತುಂಬ ಚೆನ್ನಾಗೆ ನಾನು ದೋ ನಾನು ತುಂಬ ಬ್ರೀಫ್ ಪೀರಿಯಡಲ್ಲಿ ನಡೆಸಿದ್ರು ತುಂಬಾ ನನಗೆ ಮೆಸೇಜಸ್ಸು ಆ್ಯಂಡ್ ಇದು ಅದರಿಂದ ಇನ್ನೂ ಹೆಚ್ಚು ಜನ ನನಗೆ ನೆಗೆಟಿವ್ ಪಾತ್ರಕ್ಕೆ ಬನ್ನಿ ಅಂತ ಕರೆದಿರುವಂಥ ಸನ್ನಿವೇಶಗಳು ಇದೆ. ಬಟ್ ಇಟ್ಸ್ ನೈಸ್ ಆ್ಯಂಡ್ TRP ಬೆಸ್ಟ್ TRP ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದು ಇಸ್ ಡೆಫಿನೆಟ್ಲಿ ಅ ಬ್ಲೆಸ್ಸಿಂಗ್. ಮುಂದಿನ ನಿಮ್ಮ ಕೆಲಸಗಳು ಯೋಜನೆಗಳ ಬಗ್ಗೆ ಇನ್ನೂ ಒಂದು ಚಿತ್ರ ಕಂಪ್ಲೀಟ್ ಆಗಿದೆ, ಎವಿಡೆನ್ಸ್ ಅಂತ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಇಡೀ ಸಿನಿಮಾದಲ್ಲಿ ಇರೋದು ಎರಡೇ ಪಾತ್ರ, ಸೊ ಅದು ವಿಭಿನ್ನವಾಗೇ ಇದೆ. ಅದು ಬಿಟ್ಟರೆ ಕಥಕ್ ಪರ್ಫಾರ್ಮೆನ್ಸಸ್ಗಳು ಈಗ ಸದ್ಯಕ್ಕೆ ಎಲ್ಲ ಒಂಚೂರು ನಾರ್ಮಲ್ಸಿಗೆ ಬರ್ತಾ ಇರೋದರಿಂದ ಹಲವಾರು ಪರ್ಫಾರ್ಮೆನ್ಸ್ಗಳಿದೆ. ಇನ್ನು ಕೆಲವು ದಿನಗಳಲ್ಲಿ ರಂಗಶಂಕರದಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ, ಆಮೇಲೆ ಫುಲ್ ಫ್ಲೆಶ್ಡ್ ಒಂದು ಕಥಕ್ ಪರ್ಫಾರ್ಮೆನ್ಸ್ ಇದೆ. ಸೊ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಫಸ್ಟ್ ಡೇ ಫಸ್ಟ್ ಶೋ ಯೂಟ್ಯೂಬ್ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಅಷ್ಟು ಎಂಟರ್ಟೈನ್ಮೆಂಟ್ ನ್ಯೂಸು ನಿಮಗೆ ನೀವು ಎಲ್ಲಿರ್ತಿರೋ ಅಲ್ಲೇ ಸಿಗುವಂಗಾಗತ್ತೆ.